ಸ್ಟೇಷನ್ ಕಡೆ ನಡ್ಕೋತ ನಡೆದೀನಿ, ನಾಷ್ಟ ಮಾಡೋದಲ್ಲಿ ನಾಷ್ಟ ಮಾಡಿ ನಡ್ಕೋತ ನಡೆದೀನಿ. ಹಿಂಗದ ನೋಡ್ರಿ ರೋಡ್ ಸುತ್ತಮುತ್ತ ಇವೆಲ್ಲ, ಇಲ್ಲೆಲ್ಲ ಹಂಚಿನ ಮನೆಗಳು ಜಾಸ್ತಿ ಅಲ್ಲ. ಹಿಂಗೆ 3 ಕಿಲೋಮೀಟ್ರ್ ಆಟೋನೇ ಹೋಗ್ಲಾಕ 100 ರೂಪಾಯಿ ಅಂತ. ನಾಷ್ಟನೂ ಹಾಗೆ 40-50 ನಾಷ್ಟ. ನಿನ್ನ ರಾತ್ರಿ ಅಂತೂ ಭಯಂಕರ ತ್ರಾಸಾಗ್ಯದ. ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಏನಿತ್ತಂದ್ರೆ ಸೆಕ್ಯೂರಿಟಿ ಅಲೌ ಮಾಡಲ್ಲ ನನ್ನ ಒಳಗೆ. ಏ, ಒಬ್ಬರೇ ಇದ್ರೆ ಅಲೌ ಮಾಡಲ್ಲ, ಹೆಣ್ಮಕ್ಳು ಇರ್ಬೇಕು ಜೊತೆಯಲ್ಲಿ ಅಂತ. ಅದು ಆಯ್ತಾ? ಅದಲ್ಲದೆ ಹಂಗೆ ಹಿಂಗೆ ಮಾಡೋ ಒಂದು ಪರ್ಮಿಷನ್ ತೊಗೊಂಡು ಒಂದು ಬಲ್ಲಿ ಪರ್ಮಿಷನ್ ತೊಗೊಂಡು ಮಕ್ಕೋಬೇಕಂತಂದ್ರೆ ಮಚ್ಚರಗಳು ಭಯಂಕರ. ಈ ಕಡಿನ ಮಚ್ಚರಗಳು ಇರಲಿಲ್ಲ, ಕಚ್ಚಿ ಹಿಂಗೆ ಹಣಕ್ಕೆ ಮುತ್ತು ಮುಕ್ಕರ್ತಾವಲ್ಲ ಆ ಟೈಪ. ಒಂದು ಬಳ್ಳು ನೀವು ಹೊರಗಿಟ್ಟಂದ್ರೆ ಬಳ್ಳಗೂ ಕಚ್ಚಲತ್ತೀವಿ ಕೈ ತುಂಬ. ಒಂದು 2 ಗಂಟೆ ನಿದ್ದೆ ಆಗೋದು ಹಬ್ಬಬ್ಬ ಅಂದ್ರೆ. ಇಷ್ಟೊಂದು ಕಷ್ಟ ಎಲ್ಲೂ ಆಗಿರಲಿಲ್ಲ, ಇಲ್ಲಿ ಭಾಳ ಕಷ್ಟ ಆಯ್ತಪ್ಪ. ಸೊ ಆಲ್ಮೋಸ್ಟ್ ಮಿಸ್ ಆಗೇ ಹೋಯ್ತು ಟ್ರೈನ. ಸ್ವಲ್ಪ ಮೂವ್ನಾಗ ನಡೆದಿತ್ತು, ಅಷ್ಟಕ್ಕೆ ಹತ್ಬಿಟ್ಟ. ಇದ್ರ ಮಿಸ್ ಆಗ್ತಿತ್ತು, ಮಿಸ್ ಆಯ್ತು ಅಂದ್ರೆ ಡೈರೆಕ್ಟ್ ಹತ್ತಕ್ಕೆ ಇದು ಮಾಡಿ ಟ್ರೈನ್. ನನಗಂತೂ ಕ್ಯಾಶ್ ಮಾಡಿನ ಟ್ರೈನ್. ಮುಲ್ಕಿ ಸ್ಟೇಷನ್ ಬಂದು ರೀಚ್ ಆಗಿದ್ದೀನಿ. ಇಲ್ಲಿಂದ ಇನ್ನೂ ಒಂದು 2 ಅವರ್ಸ್ ಆಗುತ್ತೆ ಅನಿಸುತ್ತೆ. 10:30 ಮೋಸ್ಟ್ಲಿ ಅರೌಂಡ್ 11 ವರೆಗೂ ನಾ ರೀಚ್ ಆಗ್ತೀನಿ. ಜಸ್ಟ್ ರೀಚ್ ಆಗಿದ್ದೀನಿ. 11 ಟೈಮ್ ಎಷ್ಟಾಗಿದೆ ಅಂತಂದ್ರೆ 9:47 ಆಗ್ಯದ. ಸೊ ಇಲ್ಲಿ ನಾನು ಬ್ಯಾಗ್ ಇಡ್ಲಕ್ಕ ಅಂತ ಬಂದೀನಿ. ಬ್ಯಾಗ್ ಇಡಬೇಕಿತ್ತು ಸರ್. ನಿಮ್ಗೆ ಟಿಕೆಟ್ ಸಿಗ್ತದೆ, 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಯಾವಾಗಲೂ ಮತ್ತೆ ನೀವು ಎಲ್ಲೇವ್ರಿ ಟ್ರಾವೆಲ್ ನೀವು ಈ ಥರ ತೊಗೊಂಡ್ರಂದ್ರೆ 20 ರೂಪೀಸ್ ನಿಮ್ಮ ಲಗೇಜಲ್ಲಿ ಡಿಪಾಸಿಟ್ ಮಾಡಿಬಿಟ್ಟು ಸುತ್ತಾಡ್ಕೊಂಬರ್ಬೋದು. ನೀವು ಎಲ್ಲ ಕಡೆ ಸುತ್ತಾಡ್ಕೊಂಬಂದ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಲಗೇಜ್ ಕಲೆಕ್ಟ್ ಮಾಡ್ಕೊಂಡು ಮತ್ತು ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡ್ಬೋದು. ಬ್ಯಾಗ್ ಅಲ್ಲಿ ಇಲ್ಲಿ ಹೊತ್ಕೊಂಡು ತಿರುಗಾಡೋದಕ್ಕಿಂತ ಇದು ಬೆಟ್ರ್ ಆಪ್ಷನ್ ಅದ. ಇದು ಇಲ್ಲೇ ಬಸ್ ಸ್ಟಾಪ್ ಅದ 1 ಕಿಲೋಮೀಟ್ರಲ್ಲಿ. ಅಲ್ಲಿ ಹೋಗ್ಬಿಟ್ಟು ಚಿಕ್ಕಮಂಗ್ಳೂರ್ದು ಅಲ್ಲಿ ಹೋಗಿ ತಿಳ್ಕೊಬೇಕು ಅದ್ರ ಡೀಟೇಲ್ಸ್ ಎಲ್ಲ, ಯಾವಾಗವ ಏನವ ಅಂತ. ಇನ್ನೊಂದು ಹಾಗೆ ಒಂದು 3 ಕಿಲೋಮೀಟ್ರಿಗೆ ತಣ್ಣೀರ್ ಬಾವಿ ಬೀಚ್ ಅದ, ಅಲ್ಲಿ ಹೋಗದ್ದ. ನೋಡಿ, ಈ ಥರ ಪ್ರೈವೇಟ್ ಬಸ್ಗಳು ಇರ್ತಾವೆ. ಇವು ಪ್ರೈವೇಟ್ ಅವ ಏನೋ ಅನ್ನೋದು ತಿಳಿಯಲಾಗ್ಯವ. ಗೌರ್ಮೆಂಟ್ದಿಂದ ಜಾಸ್ತಿ ಇವೇ ಬಸ್ಗಳು ಕಾಣ್ತ ಈಗ ಇಲ್ಲಿ ನಿಂತದ. ಈಗ ಮತ್ತೆ ಇಲ್ಲಿ ಹೊಂಟದ ನೋಡಪ್ಪ. ಈಗ ನಿಂದಿರ್ತಾರೆ ಮಂದಿ, ಅಲ್ಲೇ ಕೆಲಸ ನಡೀಲಿ, ಏನೇ ಕೆದರದು ಹಾಕೋದು ಏನೇ ನಡೀಲಿ, ಮಂದಿ ಹಿಂಗೆ ನಿಂತು ಬಿಡ್ತದೆ ಜಮ ಆಗಿ. ಇಲ್ಲೂ ನೋಡ್ರಿ ಅವೇ ನಿಂತಾವ ಪೂರ ಪ್ರೈವೇಟ್ ಬಸ್ಗಳ್ಯಾವ. ಗೌರ್ಮೆಂಟ್ದು ಇಲ್ಲ ನೋಡಿ, ಗೌರ್ಮೆಂಟ್ದು ಆದರೆ ಕಮ್ಮಿ ಅವ. ಇವು ಇಲ್ಲಿ ಮೇನ್ ಬಸ್ ಸ್ಟ್ಯಾಂಡ್ ನೋಡಿದೀನಿ ಲಾಲ್ಬಾಗ್ ಅಂತ. ಅಲ್ಲೋಗಿ ಚಿಕ್ಕಮಗಳೂರ್ದು ಟ್ರೈನ್ ಬಗ್ಗೆ ಎನ್ಕ್ವೈರಿ ಮಾಡಬೇಕು. ಇದು ಇಲ್ಲಿ ಬಂದಿದ್ದಲ್ಲ, ಇದು ಲೋಕಲ್ ಬಸ್ ಸ್ಟ್ಯಾಂಡ್ ಅಂತ ಪ್ರೈವೇಟ್ದವ್ರದ್ದು ಇದು ಬಸ್ ಸ್ಟಾಪ. ನಾನು ಹೋಗ್ಬೇಕಾದ್ರೆ ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಕೆ ಎಸ್ ಆರ್ ಟಿ ಸಿಗೆ ಹೋಗ್ಬಿಟ್ಟು ಅಲ್ಲಿ ಎನ್ಕ್ವೈರಿ ಮಾಡಬೇಕು. ಸೊ ಬಸ್ ಸ್ಟಾಪಿಗೆ ಬಂದು ಇಲ್ಲಿ ಎನ್ಕ್ವೈರಿ ಮಾಡ್ತೀನಿ. ಇದು ಸ್ವಲ್ಪ ಗುಲ್ಬರ್ಗಾ ಟ್ರೈನ್ ದೊಡ್ಡದು ಅನ್ಸಲಾಗ್ಯದ ಹೊರಗಿಂದ್ರೆ. ಚಿಕ್ಕಮಗಳೂರು ಬಸ್ ಲಾಸ್ಟ್ ಬಸ್ ಎಷ್ಟು ಗಂಟೆಗೆ ಇರೋದು? ರಾತ್ರಿ 8 ಗಂಟೆಗ. ಅದು ಅಲ್ಲಿ ಎಷ್ಟು ಗಂಟೆಗೆ ಇರುತ್ತೆ? ಚಿಕ್ಕಮಗಳೂರಲ್ಲಿ 3 ಗಂಟೆ ಆಗುತ್ತಾ? ಸರಿ, ಥ್ಯಾಂಕ್ಸ್ ಸರ್. ಸೊ ಲಕ್ಕಿಲಿ ರಾತ್ರಿಗೆ 8 ಒಂದದ ಬಸ್, 3 ಇರ್ತದಂತ ಅಲ್ಲಿ ಹೋಗಿ. ಸೊ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಫುಲ್ ಡೇ ಇಲ್ಲೇ ಸುತ್ತಾಡಿಕೊಂಡು 8 ಕಡಿಯೋದು ಬರ್ತೀನಿ. ಇಲ್ಲಿ ಬಂದು ಇಲ್ಲಿಂದು 10 ನೈಟ್ ಅದೇ ಜರ್ನಿ ಅಷ್ಟೇ, ಏನು ಪ್ಲೇಸಸ್ ನೋಡೋಕ್ಕಾಗಲ್ಲ. ಅಂದಿವೆ ಪರವಾಗಿಲ್ಲ, ಅಲ್ಲೆಲ್ಲ ತೋರಿಸ್ತೀನಿ ನಿಮಗೆ ಕರ್ಕೊಂಡೋಗಿ. ಸೊ ಇಲ್ಲಿಂದ ಸುಲ್ತಾನ್ ಬತ್ತೇರಿಗೆ ಹೋಗ್ಬೇಕಂತ. ಸುಲ್ತಾನ್ ಬತ್ತೇರಿಗೆ ಹೋದ್ರೆ ಅಲ್ಲಿಂದು ಪಬ್ಲಿಕ್ ಬೋಟ್ ಇರುತ್ತಂತ. ಪಬ್ಲಿಕ್ ಬೋಟ್ನಾಗೆ ಒಂದು ಆ ಕಡೆ ಒಂದು 25-30 ರೂಪೀಸ್ ಕೊಟ್ಬಿಟ್ಟು ಆ ಕಡೆ ಕ್ರಾಸ್ ಮಾಡಿದ್ರೆ ಆ ಕಡೆನೇ ತಣ್ಣೀರ್ ಬಾವಿ ಇರೋದು. ಇಲ್ಲಿಂದಿಗೆ ಸುಲ್ತಾನ್ ಬತ್ತೇರಿಗೆ ಹೋಗೋದೇ ಒಂದು ಮುಷ್ಕಿಲದೆ, ಯಾಕಂದ್ರೆ ಬಸ್ಗಳಿಲ್ಲಂತ ಆ ಸೈಡ. ಬಸ್ ತೊಗೊಂಬ, ಆಟೋ ತೊಗೊಂಬ, ಹೆಲಿಕಾಪ್ಟರ್ ತೊಗೊಂಬ, ನಡೆದಂತ ತಪ್ಪಲ್ಲಿಗ. ಇನ್ನೂ ಅಲ್ಲಿ ಬಸ್ಸಿಗೆ ಬಂದು ಸ್ವಲ್ಪ ಹೊತ್ತಾ ಅಲ್ಲಿಂದ ಏನೇ ಈಗ ಒಂದು ಏನಿಲ್ಲ ಅಂದ್ರೆ ಅರೌಂಡ್ 1 ಕಿಲೋಮೀಟ್ರ್ 650-700 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ಮತ್ತೆ.
ಇದು ಸುಲ್ತಾನ್ ಫೋರ್ಟ್ ಅಂತ ನೋಡ್ರಪ್ಪ, ಇಷ್ಟೇ ಸಣ್ಣದದ. ಏನು ಫೋರ್ಟ್ ಅಂತ ನನಗೂ ಅರ್ಥ ಆಗಲಿಲ್ಲ. ಟಿಕೆಟ್ ತೊಗೊಂಡ 15 ರೂಪಾಯಿ ಅಂತ ಟಿಕೆಟ್ ಇಲ್ಲಿಂದು ಒಂದು ರೈಡ್ ಆ ಕಡೆ ಹೋಗೋಕ್ಕೋಸ್ಕರ. ಆ ಕಡೆ ಹೋದ್ರೆ ತಣ್ಣೀರು ಬಾವಿ ಬೀಚ್ ಆ ಕಡೆ. ಇದು ಇರೋದು ಸೆಂಟ್ರ್ನಾಗಿರೋದು ನದಿ. ಕಡೆ ನಾನು ಹಿಂದೆ ನೋಡಿದ್ರಲ್ಲ, ಅದು ಸುಲ್ತಾನ್ ಬತ್ತೇರಿ ಅಂತ. ಆ ಕಡೆಯಿಂದ 15 ರೂಪಾಯಿ ಫೆರಿ ರೈಡ್ ತೊಗೊಂಡು ಈ ಕಡೆ ಬರಬೇಕು. ಗುರುಪುರ ರಿವರ್ ಅದು, ನಾನು ಇವಾಗ ಕ್ರಾಸ್ ಮಾಡಿದ್ದು. ಹಾಯ್, ಗುರುಪುರ ರಿವರ್ ಕ್ರಾಸ್ ಮಾಡಿದ್ದು. ಈ ಕಡೆ ಬಂದರೆ ಈ ಕಡೆ ಇರೋದು ತಣ್ಣೀರು ಬಾವಿ ಬೀಚ್ ಅಂತ. 20 ರೂಪಾಯಿ ಅಂತ. ಫೋನ್ಪೇ ಮಾಡ್ಬೋದಾ? ಬೀಚ್ಗೆ ಎಂಟ್ರಿ ಆಗ ಫಸ್ಟ್ ಟೈಮ್ ಟಿಕೆಟ್ ತೊಗೊಳ್ತಾರದು. ಮಾಡಿದೆ ನೋಡಿ, 20. ಇದೇ ನೋಡ್ರಪ್ಪ, ಬೀಚ್ಗೆ ಎಂಟ್ರಿ ಆಗ ಫಸ್ಟ್ ಟೈಮ್ ನಾನು ಟಿಕೆಟ್ ತೊಗೊಂಡಿದ್ದು. ಯಾವತ್ತು ತೊಗೊಂಡಿರಲಿಲ್ಲ. ವೆಲ್ಕಮ್ ಟು ಮಂಗಳೂರು. ಏನಪ್ಪ ವಿಚಿತ್ರ ಅನ್ನಿಸ್ತಿದ್ದು, ಅಂಥ ಬರೀ ಫೆಸಿಲಿಟಿ ಏನು ಕೊಡ್ಲತ್ತರ ಗೊತ್ತಾಗಲಾಗಿದ್ದಿಲ್ಲಿ. 20 ರೂಪಾಯಿ ತೊಗೊಂಡ್ರು ಬೀಚಿಗೆ ಎಂಟ್ರ್ ಆಗಕ್ಕೆ ಬರೀ. ಅದ್ರ ತಕ್ಕ ಫೆಸಿಲಿಟಿ ಇತ್ತಂದ್ರೆ ಸರಿಯಾಗಿ ಆಗ್ತದ ನೋಡಮ್ಮ. ಅದ್ರ ತಕ್ಕ ಫೆಸಿಲಿಟಿ ಕೊಡ್ಲತ್ತಾರೇನು, ಬೀಚ್ ಎಂಟ್ರ್ ಆದಮೇಲೆ ಗೊತ್ತಾಗುತ್ತದು. ಒಂದೆರಡು 20 ರೂಪಾಯಿ ಕೊಟ್ಟಿದ್ದೀನಿ, ಏನು ಫೆಸಿಲಿಟಿ ಇಲ್ಲ. ನಾರ್ಮಲ್ ಯಾವ ಥರ ಬೀಚ್ ಇರುತ್ತೆ ಅದೇ ಥರ ಇದೆ. ಕುತ್ಕೊಳ್ಗೋ ಆಸನಲ್ಲ ಇಲ್ಲ, ಬೇರೆ ಕಡೆನೂ ಇದೆ ಅಲ್ಲ. ನೀರಿಗೆ ಹೋಗ್ಲಿಕ್ಕೂ ಇಲ್ಲ ಇಲ್ಲಿ. ಹೌದು, ಹೋಗಂಗೂ ಇಲ್ಲ ಒಳಗಡೆ. ಹಣ ಕೊಟ್ಟು ಹೋಗಂಗೂ ಇಲ್ಲ. ಅದೇನು ಯೂಸ್ ಆಯ್ತು ಮತ್ತೆ 20 ರೂಪಾಯಿ ತಗೊಂಡು? ಅದಕ್ಕೆ ನೀವು ಹೋಗ್ಬಾರ್ದು. ಇಲ್ಲ, ಒಂದು ವೇಳೆ ಲೈಫ್ ಗಾರ್ಡ್ ಅದಿದ್ರೆ 20 ರೂಪಾಯಿ ತಗೊಂಡಿದಾರ ಅಂತ ಅನ್ಬೋದು. ಲೈಫ್ ಗಾರ್ಡ್ ಇಲ್ಲ ಏನಿಲ್ಲ, ಸುಮ್ಮನೆ 20 ರೂಪಾಯಿ ತಗೊಂಡ್ರು. ಇದು ಡೇಂಜರ್ ಸ್ವಿಮ್ಮಿಂಗ್. ಏನಕ್ಕೆ ಡೇಂಜರ್ ಅಷ್ಟೊಂದು ಇದಾ? ಹುಚ್ಚ ಇಲ್ಲಕ್ಕೂ ರೊಕ್ಕ ಕೊಡ್ಬೇಕಂತ ಅಲ್ಲಿ 20 ರೂಪಾಯಿ ತೊಗೊಂಡ್ರೆ ಮತ್ತೆ ಎಡಿಷ್ನಲ್ ರೊಕ್ಕ ಕೊಡ್ಬೇಕಂತ ಅಲ್ಲಿ. ನೀರು ಕುಡ್ಲಿಕ್ಕೆ ನಡೆದಿವಿ, ನೀರಿಗೂ ರೊಕ್ಕ ಇಟ್ಟಾರೋ ಏನೋ ಗೊತ್ತಿಲ್ಲ. ಏನಿಲ್ಲ ಇಲ್ಲಿ ಗೊತ್ತಾ ಇವ್ರದ್ದು. ಅಲ್ಲಿ ಎಂಟ್ರಿಲಿ 20 ರೂಪಾಯಿ ತೊಗೊಂಡ್ರ, ಇಲ್ಲಿ ಟಾಯ್ಲೆಟ್ಗಿದೆ, ಇವಾಗ ನೀರು ಫ್ರೀ ಕೊಡ್ತಾರೆ, ಸುಸು ಬರುತ್ತೆ. ಇಲ್ಲಿ 5 ರೂಪಾಯಿ ಕೊಡ್ಬೇಕು ಇಲ್ಲಿ ಅಲ್ಲ. ಈ ಥರ ಪ್ಲಾನಿಂಗ್ ಇರ್ತದೆ. ಎಲ್ಲಿ 20 ರೂಪಾಯಿ? 2 ಗ್ಲಾಸ್ ಕೊಡಿದೆ ನೀರು ಅಷ್ಟೇ ನಾನು. 2 ರೂಪಾಯಿ ಗ್ಲಾಸ್ ಕೊಡ್ತಿದ್ದೆ. ಹ್ಞೂ, ಕಮ್ಮಿ ಆಯ್ತದ. ಅವ್ರು ಬಾಟ್ಲಿ ಕೊಡ್ತೀನಿ, ಅದ್ರ ಬಾಟ್ಲಿ ಇರಲಿಲ್ಲಲ್ಲ. ಸರಿಯಾಗಿ ಪ್ಲ್ಯಾನ್ ಮಾಡ್ಯಾರಪ್ಪ ಇವರು. ಏನೇ ಆಗಲಿ ಇಲ್ಲಿ ನೀರೊಂದು ಫ್ರೀ ಇಟ್ಟಾರ, ನೀರು ಕುಡೀರಿ, ನೀರು ಕುಡಿದು ಉಚ್ಚಿ ಬರ್ತಾವೆ, ಉಚ್ಚಿ ಬಂದು ಅಂತ ಮತ್ತು ಹೋರಿ ರೊಕ್ಕ ಕೊಟ್ಟು 5 ರೂಪಾಯಿ. ನೋಡಿ ಸರ್ ನೋಡಿ, ಇಲ್ಲಿ ಸಾವುಕಾರರು 20 ರೂಪಾಯಿ ಕೊಟ್ಟು ಮಲಗವ್ರೆ, ಬೇರೆ ಏನಿಲ್ಲ, ಆಪ್ಷನ್ನೇ ಇಲ್ಲ ಇವರಿಗೆ. ಒಳ್ಳೆ ಮಲಗವ್ರೆ, ಬೇರೆ ಏನು ಸಿಕ್ತಿಲ್ಲ 20 ರೂಪಾಯಿಗೆ. 20 ರೂಪಾಯಿ ಕೊಟ್ಟಿವಿ, ಇದು ಒಂದು ಸಿಕ್ಕೋದು ಹೋಗಂಗಿಲ್ಲ. ಏನಿಲ್ಲ, ಬರೀ ಬರ್ಬೇಕು ಇಲ್ಲಿ ಬಿಸಿಲಲ್ಲಿ ಸ್ವಲ್ಪ ನೆರಳು ಮಾಡ್ಯಾರ, ಮಕ್ಕೋಬೇಕು ಹೋಗ್ಬೇಕು ಅಷ್ಟೇ. ಮತ್ತೆ ಈ ಕಡೆಯಿಂದ ಯಾರು ಬರಕ್ ಹೋಗ್ಬೇಡ್ರಿ. ಹಾ, ಈ ಬೀಚ್ಗೆ ಯಾರು ಬರಕ್ ಹೋಗ್ಬೇಡ್ರಿ ಅಷ್ಟೇ. ಚಾರ್ಜ್ ಇಲ್ವ ಅಂತ? ಹೌದು. ಈ ಬೀಚಿಗೆ ಬಂದಂತೂ ಭಾಳ ಬೇಜಾರಾಯ್ತು. ಫಸ್ಟ್ ಆಫ್ ಆಲ್ ಅಲ್ಲಿ ಎಂಟ್ರಿನ 20 ರೂಪಾಯಿ ತೊಗೊಂಡ್ರು, ಸರಿ ಓಕೆ ಅಂತ ಒಳಗೆ ಬಂದೆವು. ಒಳಗೆ ಬಂದ್ರೆ ಇಲ್ಲಿ ಬೀಚ್ ಒಳಗೆ ಎಂಟ್ರೆನ್ಸ್ ಇಲ್ಲ, ಆ್ಯಕ್ಚುಲಿ ಒಳಗೆ ಹೋಗಂಗಿಲ್ಲ, ಏನಿಲ್ಲ, ರಫ್ ಅದ ಅಂತಸಿ. ಇಲ್ಲಿ ಆ್ಯಕ್ಚುಲಿ ಎಂಟ್ರಿನೇ ಕೊಡಲ್ಲಂತಿಲ್ಲಿ. ಆಯ್ತು, ಅದು ಹೋಲಿ ಅದು ಆಯಿತು ಅಂತ ಅದು ಹೋಲಿ ಬಿಡು ಅಂತ ಬಿಟ್ಟೆವು. ಇಲ್ಲಿ ಇದೇನು ಕಾಣತ್ತಲ್ಲ, ಅದು ಕೂತಾರಲ್ಲ ಅವರು. ಇಲ್ಲಿ ಕುಂದಿರ್ಬೇಕಂದ್ರೆ 100 ರೂಪಾಯಿ ಕೊಡ್ಬೇಕಲ್ಲ. ನೀರೊಂದು ಫ್ರೀ ಇಟ್ಟಾರ ಅಷ್ಟೇ, ಬೇರೆ ಏನಿಲ್ಲ. ಮತ್ತು ಅಲ್ಲಿ ಟಾಯ್ಲೆಟ್ ಅದ, ಅಲ್ಲಿ ಟಾಯ್ಲೆಟ್ಗೆ ಹೋಗ್ಬೇಕಂತಂದ್ರು 5 ರೂಪಾಯಿ ಕೊಡ್ಬೇಕಲ್ಲ. ಸೊ ಪ್ರತಿಯೊಂದಕ್ಕೂ ಇಲ್ಲಿ ಬಂದರೆ ಅಂತಂದ್ರೆ ಪ್ರತಿಯೊಂದಕ್ಕೂ ರೊಕ್ಕ ಕೊಡ್ಬೇಕಾಗ್ತದೆ. ನಾನು ಹೇಳ್ತೀನಿ, ಇದೇನೋ ಬ್ಲೂನೇ ಏನೋ ಸೆಲೆಕ್ಟ್ ಆಗಿರೋದಿತ್ತು, ಬೀಚಾ ಬ್ಲೂ ಬೀಚ್ ಅಂತ. ಅದಕ್ಕೆ ಅಷ್ಟೊಂದು ಚಾರ್ಜ್ ಅದ ಅಂತ. ನನಗಂತೂ ವರ್ತ್ ಅನಿಸ್ಲಿಲ್ಲ ಅಷ್ಟೊಂದು ಬಂದು. ಸೊ ಅದಕ್ಕೆ ಬರೋಕೆ ಹೋಗ್ಬೇಡ್ರಿ, ಬರೋ ಪ್ಲ್ಯಾನ್ ಮಾಡತ್ತಿರಂತಂದ್ರೆ ಅಷ್ಟೊಂದು ಸರಿಯಾಗಿಲ್ಲ.
ಸೊ ಇದೇ ಹೋಗೋಕ್ಕಿತ್ತು ನನ್ನ ಫಸ್ಟ್ ಇಂಪ್ರೆಷನ್ ಇದೆ ಈ ಬೀಚ್ ಬಗ್ಗೆ. ಇಲ್ಲಿ ಕುಂದಿರ್ಬೋದತ್ತ, ಅದೇ ಇಲ್ಲಿ ಫ್ರೀ ಅದ, ಬಿಸಿಲಾಗ ಕುಂದಿರ್ರಿ, ಆದ್ರೆ ಅಲ್ಲಿ ಕುಂದ್ರಂಗಿಲ್ಲ ನೀವು ಕೊಡ್ತಾನೆ ಹೇಳ್ರಿ. ಇದ್ರೊಳಗೆ ನೀವು ಇದ್ರೊಳಗೆ ಕುಂದಿರ್ಲಕ್ಕ 100 ರೂಪಾಯಿ ಸುಮ್ಮ, ಇದು ಬಲ್ಲಿ ನೆಳ್ಳಾಕ ಕುಂದಿರ್ಬೇಕು 100 ರೂಪಾಯಿ ಕೊಡ್ಬೇಕಂತ ಹುಚ್ಚನಾಗಿ ಕಡದ 100 ರೂಪಾಯಿ ನೆಳ್ಳಾಕ ಕುಂದಿರ್ಲಕ್ಕ. ಇಲ್ಲಿ ಬಿಸಿಲಾಗ ಕುಂದಿರ್ಬೇಕಂತಿಲ್ದ್ರೆ ಫ್ರೀನೇ ಕೊಡದೆ ಇತ್ತಂದ್ರೆ. ಇದು ಮೋಸ್ಟ್ಲಿ ಕಪಲ್ಸ್ ಅಲ್ಲಕ ಫೇಮಸ್ ಅಂತೆಲ್ಲ, ಕಪಲ್ಸ್ಗಳು ಜಾಸ್ತಿ. ಇಲ್ಲೊಂದು ಸ್ವಲ್ಪ ಗಿಡಗಳವ ಅಂತ ನೆಳ್ಳದ, ಇದ್ರ ಮೋಸ್ಟ್ಲಿ ಬಿಸಿಲಾಗೆ ಸಾಯ್ಬೇಕಿಲ್ಲ. ಐ ಮೀಟ್ ಮಹೇಂದ್ರ ಸಿಂಗ್ ಧೋನಿ ಆಫ್ ಮಂಗಳೂರು. ತುಂಬ ಫೇಮಸ್ ಅಂತ ಹೇಳಿದ್ರು ಮೊಬೈಲ್ ಶಾಪ್ ಇದೆ ಅಂತ ಹೇಳಿದ್ರು. ಏನಿ ಮೊಬೈಲ್ ಶಾಪ್? ಸ್ಕ್ರೀನ್ ಶಾಟ್ ಮೊಬೈಲ್ ಮಣಿಪಾಲ್. ಸ್ಕ್ರೀನ್ ಶಾಟ್ ಮೊಬೈಲ್ ಮಣಿಪಾಲ್ ಅಂತ. ನೈನ್ ಯಾರು ಮಂಗಳೂರಲ್ಲಿ ನೋಡತ್ತಿರ ಅಂದ್ರೆ ಇವ್ರ ಬಲ್ಲಿ ಹೋಗ್ರಪ್ಪ, ಏನೇನು ಖರೀದಿ ಮಾಡೋದು ತಂಗೆ ಖರೀದಿ ಮಾಡ್ರಿ. ಮೊಬೈಲ ಏನೇ ಸಿಗುತ್ತೆ ನಿಮ್ಮ ದುಕಾನಲ್ಲಿ ಸಿಕ್ಕಿದ್ ನಿಮ್ಗೆ ಇವ್ರಿ? ಹಾ, ಇವ್ರಿಬ್ರು ಸಿಕ್ಕಿದಾರೆ. ಫ್ರೀನೇ ಪ್ರಮೋಷನ್ ಮಾಡ್ಕೊಳತ್ತಾರೆ, ಮಾತ್ರ ರೊಕ್ಕನೂ ಕೊಡಲ್ಲ. ಇವ್ರ 20 ರೂಪಾಯಿ ಕೊಟ್ಟು ಫ್ರೀನೇ ಪ್ರಮೋಷನ್ ಮಾಡಕ್ ಬಂದಿನಿ. ಒಳಗ ಬಂದಿದ್ದಾರೆ ಈ ಸುಂಕಿಲತ್ ನಡೆದಿನಪ್ಪ ವಾಪಸ್. ಡಿಸಪಾಯಿಂಟ್, ಫುಲ್ಲಿ ಡಿಸಪಾಯಿಂಟೆಡ. ಬೀಚ್ ನೋಡಿ ಈ ಮತ್ತೆ ಸುಮ್ಮ ಎಷ್ಟೇನಿಲ್ಲ ಅಂತ 30, ಅದೊಂದು 20, 50, 50 ರೂಪಾಯಿ ಸುಮ್ಮ ವೇಸ್ಟ್ ಮಾಡ್ದಂಗೆ ಇತ್ತು. ಫೆರಿನಾಗ ಹೋಗಿದ್ದು ಒಂದೇ, ಅದರದ್ದು ಬಿಟ್ಟರು ಸುಮ್ಮ, ಅದಕ್ಕೆ ಬಿಟ್ಟರು 20 ರೂಪಾಯಿ ವೇಸ್ಟ್ ಮಾಡ್ದಂಗೆ ಅದ. ನಡ್ಕೊಂಡು ಬಂದು ಅಲ್ಲಿಂದು 1 ಕಿಲೋಮೀಟರ್ ಅಂಡ ಬಸ್ ಸ್ಟಾಪ್ನೇ ಬಂದು ಕೊಡ್ತೀನಿ. ಇಲ್ಲಿ ರೈಲ್ವೆ ಸ್ಟೇಷನ್ ಹೋಗಬೇಕು, ನಂದು ಲಗೇಜ್ ಅವ ಅಲ್ಲ, ಅವು ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಅದಲ್ಲೇ ನೋಡ್ತಮ್ ಚಾರ್ಜರ್ ಗೀಜರ್ ಇತ್ತ ಚಾರ್ಜ್ ಹಚ್ಚಿ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ ನಾನು. ಸೊ ಫೈನಲಿ ಬಾಯ್ ಬಾಯ್ ಟು ಮಂಗಳೂರು. ಮಂಗಳೂರಿನಾಗ ಏನೂ ಇರಲಿಲ್ಲ ನೋಡೋ ಅಂಥ ವಸ್ತು. ಅದೊಂದು ಬೀಚ್ ಇತ್ತು, ಅದನ್ನು ಅಷ್ಟಕ್ಕಷ್ಟೇ ಇತ್ತು, ಆಲ್ಮೋಸ್ಟ್ ಏನೂ ಇರಲಿಲ್ಲ. ಸೊ ಮಂಗಳೂರಿಗೆ ಬಾಯ್ ಬಾಯ್ ಹೇಳಿ ಚಿಕ್ಕ ಮಂಗಳೂರು ನಡೆದೀನಿ. ಚಿಕ್ಕ ಮಂಗಳೂರಿಂದ ಭಾಳ ಹೋಪದ. ಟ್ರೈನ್ ಬಂದುಬಿಟ್ಟು 6:30. ಟ್ರೈನಿಂದ ಇನ್ಫಾರ್ಮೇಷನ್ ಎಲ್ಲ ಕೇಳ್ಕೊಂಡ ಇಲ್ಲಿಂದ ಅರೌಂಡ್ ಬಿಟ್ವೀನ್ 8-9 ಅದ ಅಂತ. ಇಲ್ಲಿಂದ ಡೈರೆಕ್ಟ್ 6 ಅವರ್ ಜರ್ನಿ ಅಂತ ಹೇಳ್ಯಾರ. ಸೊ ಮುಂಜಾನೆ 3 ಇಲ್ದ್ರೆ 4 ಗಂಟೆಗೆ ಚಿಕ್ಕಮಂಗ್ಳೂರು ರೀಚ್ ಆಗ್ತೀನಿ. ರೈಡ್ ಅಂತೂ ಭಾಳ ಆಗ್ಯಾದ, ನೀನು ನಿದ್ದೆ ಆಗಿಲ್ಲ ನಿಮ್ಗೆ ಆಲ್ರೆಡಿ ಗೊತ್ತೆ. ಕಾಲಿನ ಸಲಕ್ಕಂತೂ ಭಾಳ ಎಕ್ಸೈಸ್ ಆಗಿದ್ದೀನಿ. ಈಗ ಸದ್ಯಕ್ಕೆ ಯಾವುದೇ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಈಗ ಹೋಗಿ ಪಟ್ಟ ಭಾಳ ಟೈಡಾಗಿ ನಿದ್ದೆ ಮಾಡ್ತೀನಿ ಹೋಗಿ ಬಸ್ನೇ. ಸೊ ಅಡ್ವಾನ್ಸಾಗಿ ಎಲ್ಲರಿಗೂ ಗುಡ್ ನೈಟ್. ಎಂಡ್ ಆಫ್ ದಿ 11th ಡೇ. ಇವಾಗ ಡೈರೆಕ್ಟ್ ನಿಮ್ಗೆ 12th ಡೇನೇ ಸಿಗ್ತೀನಿ. ಬಾಯ್, ಗುಡ್ ನೈಟ್.